ಲೋಕಸಭಾ ಚುನಾವಣಾ ಫಲಿತಾಂಶದ ಪ್ರಕಟ ಆಗ್ತಾ ಇದೆ. ಇನ್ನ ನಾಳೆ ನಾವೇ ಗೆಲ್ಲೋದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ನಾಳೆ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ನಾಳೆ ಪಕ್ಕಾ ನಾವೇ ಗೆಲ್ಲೋದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾವೇ ಗೆಲ್ಲೋದು, ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಚುನಾವಣಾ ಫಲಿತಾಂಶದ ಭವಿಷ್ಯವನ್ನ ನೋಡುತ್ತಿದ್ದಾರೆ. ಎಲ್ಲರ ಚಿತ್ತ ನಾಳೆಯ ಚುನಾವಣಾ ಫಲಿತಾಂಶದತ್ತ. ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಏನಾಗಲಿದೆ, ವಿಧಾನಸಭೆ ಚುನಾವಣೆ ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡಿರುವಂಥದ್ದು, ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮ್ಯಾಜಿಕ್ ಅನ್ನ ಮಾಡುತ್ತಾ ಮ್ಯಾಜಿಕ್ ನಂಬರ್ ಅಲ್ಲಿ ಗೆಲ್ಲುತ್ತಾ ಅನ್ನೋದನ್ನ ನೋಡ್ಬೇಕಾಗಿರುವಂಥದ್ದು. ಇನ್ನು ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫಲಿತಾಂಶದ ಕುರಿತಂತೆ ಭವಿಷ್ಯವನ್ನ ನೋಡುತ್ತಿದ್ದಾರೆ. ನಾಳೆ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ನಾವೇ ಪಕ್ಕಾ ಗೆಲ್ಲೋದು, ಎರಡಂಕಿ ನಂಬರ್ ನಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಗೆಲ್ತೇವೆ, ಈ ಒಂದು ಸ್ಥಾನಗಳನ್ನ ಗೆಲ್ತೇವೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಕೂಡ ನಾವೇ ಗೆಲ್ಲೋದು ಅಂತ ಕೂಡ ಹೇಳ್ತಾ ಇರುವಂತದ್ದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಂದು ಜಿದ್ದಾಜಿದ್ದಿನ ರಣರಂಗ ಅಂತಾನೆ ಹೇಳ್ಬೋದು. ನಾಳೆ ಏನಾಗುತ್ತೆ, ಡಿ ಕೆ ಸುರೇಶ್ ಹಾಗೂ ಸಿ ಎನ್ ಮಂಜುನಾಥ್ ಅವರ ಮಧ್ಯೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾರು ಗೆಲ್ತಾರೆ, ಕೆಲವೊಂದು ಕಾಂಗ್ರೆಸ್ ಹಾಗೂ ಮೈತ್ರಿ ನಡುವೆ ಜಿದ್ದಾಜಿದ್ದಿನ ಕಣಗಳು ಕೂಡ ಇರುವಂತದ್ದು. ಆ ಒಂದು ಕ್ಷೇತ್ರಗಳಲ್ಲಿ ಏನಾಗಲಿದೆ ಎಲ್ಲರೂ ಕೂಡ ಕಾದು ನೋಡ್ತಾ ಇರುವಂತದ್ದು, ಕುತೂಹಲದಿಂದ ನೋಡ್ತಾ ಇದ್ದಾರೆ. ನಾಳೆಯ ದಿನಕ್ಕೆ ಎಲ್ಲರೂ ಕೂಡ ಕ್ಷಣಗಣನೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನ ಆಗಿರ್ಬೋದು, ಇಡೀ ಭಾರತವೇ ಎದುರು ನೋಡ್ತಾ ಇದೆ ನಾಳೆಯ ಒಂದು ಐತಿಹಾಸಿಕ ದಿನಕ್ಕಾಗಿ. ಇನ್ನ ಈ ಒಂದು ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲ್ಲೋದು ನಾವೇ ಅಂತ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು.